ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಶಿಲುಬೆ ಏರಿದ್ದಾನೆ ಈ ಪದ್ಯದ ಆಶಯವನ್ನು ನೋಡೋಣ. ಗೋವಿಂದ ಪೈರವರ ಗೋಲ್ಗತಾ ಕವನದ ನಂತರ ಬಂದಂತಹ ಒಂದು ವಿಶಿಷ್ಟ ಕವನ ಅಂತ ಹೇಳಿದ್ರೆ ಅದು ಶಿಲುಬೆ ಏರಿದ್ದಾನೆ. ಈ ಕವನವನ್ನು ಜೀಸಸ್ ಕುರಿತಾಗಿ ರಚಿಸಲಾಗಿದೆ. ಜೀಸಸ್ನ ವ್ಯಕ್ತಿತ್ವ ಮತ್ತು ಆದರ್ಶಗಳನ್ನು ಅಪೂರ್ವವಾದಂತಹ ರೀತಿಯಲ್ಲಿ ಚಿತ್ರಿಸಿರುವಂತಹ ಕವಿ ಆ ಕಾಲದ ಹಿಂಸೆ ಕ್ರೌರ್ಯ ಈ ಕಾಲದಲ್ಲಿಯೂ ಕೂಡ ಹೊಸ ರೂಪದಲ್ಲಿ ಮುಂದುವರಿಯುತ್ತಿರುವ ದುರಂತವನ್ನು ಕಟ್ಟಿಕೊಟ್ಟಿದ್ದಾರೆ. ಜೀಸಸ್ನ ಸಾವನ್ನು ವಿಷಾದದಿಂದ ನೋಡುವಂತಹ ಕವಿ ಆತ ಇಂದು ಅಸಂಖ್ಯ ಹೃದಯಗಳಲ್ಲಿ ಮಾನವತೆಯ ಕಿಡಿಯನ್ನು ಹಚ್ಚಿ ಹೋಗುವ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಆಶಯವನ್ನು ನಾವು ಶಿಲುಬೆ ಏರಿದ್ದಾನೆ ಪದ್ಯದ ಮೂಲಕ ಕಾಣಬಹುದು.